ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಒಂದು ಹೊಸ ತಿಂಗಳ ಮೊದಲ ದಿನದಲ್ಲಿ ನಾವು ಬಂದಿದ್ದೇವೆ. ಈ ದಿನದಲ್ಲಿ ದೇವರು ನಮಗೆ ಏನು ವಾಗ್ದಾನ ಇಟ್ಟಿದ್ದಾರೆ, ಯಾವ ಆಶೀರ್ವಾದ ಇಟ್ಟಿದ್ದಾರೆಂದು ಆಸಕ್ತಿಯಿಂದ ಕಾದಿದ್ದೇವಲ್ಲ. ಮೊದಲನೆಯದಾಗಿ, ಇದುವರೆಗೂ ನಡೆಸಿದ ದೇವರು, ಕಳೆದ ತಿಂಗಳೆಲ್ಲ ನಡೆಸಿದ ದೇವರಿಗೆ ನಾವು ವಂದನೆ ಹೇಳಬೇಕು. ಯೇಸುವಿನೊಂದಿಗೆ ನಡೆಯುವಂಥ ಅನುಭವ ಎಂಬುದು ಒಂದು ಉನ್ನತವಾದ ಅನುಭವ. ಆಕಾಶ ಭೂಮಿಯನ್ನು ಉಂಟು ಮಾಡಿದ ದೇವರ ಕೈಗಳನ್ನು ಹಿಡಿದು ನಡೆಯುವುದು, ಯೇಸುವಿನ ಕೈಗಳನ್ನು ನಾವು ಹಿಡಿದು ನಡೆಯುವಾಗ ನಿತ್ಯ ನಮ್ಮೊಟ್ಟಿಗೆ ಮಾತನಾಡುತ್ತಾನೆ. ಕಳೆದ ತಿಂಗಳೆಲ್ಲ ನಮ್ಮೊಟ್ಟಿಗೆ ಮಾತನಾಡಿದನಲ್ಲ, ಸೋತು ಹೋದಾಗ ಬಲಪಡಿಸಿದನು, ಆಲೋಚನೆ ಕೊಟ್ಟನು, ಮುನ್ನಡೆಸಿದನು, ಕೊರತೆಗಳನ್ನು ನಮಗೆ ತಿಳಿಸಿ ಹೇಳಿದನು. ಎಷ್ಟು ಅದ್ಭುತವಾದ ದೇವರು! ಈ ತಿಂಗಳಲ್ಲಿ ದೇವರೊಂದು ಮಾತನ್ನು ಇಟ್ಟಿದ್ದಾರೆ. ಹಾಗೆ ಇದೇನಿದು ಬಹಳ ಸುಂದರವಾದ ಸ್ಥಳ ಎಂದು ಕೇಳುತ್ತೀರಾ? ಇದು ಅಮೆರಿಕ ದೇಶದಲ್ಲಿ ಫ್ಲೋರಿಡಾ ಎಂಬಂತ ಮಹಾನಗರದಲ್ಲಿ ಇರುವಂತ ಒಂದು ಸಮುದ್ರ ತೀರ. ಇಲ್ಲಿಂದಲೇ ನಿಮ್ಮೊಟ್ಟಿಗೆ ಮಾತನಾಡುತ್ತಾ ಇದ್ದೇನೆ. ಈ ದೇಶಕ್ಕಾಗಿ 21 ದಿನ ಉಪವಾಸ ಮಾಡಿ ಪ್ರಾರ್ಥಿಸುವುದಕ್ಕೆ ಬಂದೆವು. ಆದ್ದರಿಂದ ಇಲ್ಲಿಂದ ನಾನು ನಿಮ್ಮೊಟ್ಟಿಗೆ ಮಾತನಾಡುತ್ತಾ ಇದ್ದೇನೆ. ಸರಿ, ದೇವರು ಏನು ಮಾತು ಕೊಟ್ಟಿದ್ದಾರೆ? ಮೀಕ ಪ್ರವಾದನೆಯ ಗ್ರಂಥ 2:13 ಒಡೆಯುವವನು ಅವರ ಮುಂದೆ ಹೊರಟಿದ್ದಾನೆ. ದೇವರಿಗೆ ಅನೇಕ ಹೆಸರುಗಳು ಉಂಟು. ಅದರಲ್ಲಿ ಒಂದು ಅದ್ಭುತವಾದ ಹೆಸರು ಹೇಳಲ್ಪಟ್ಟಿದೆ, ತಡೆಗಳನ್ನು ಒಡೆಯುವವನು. ದೇವರಾದ ಯೇಸು ಕ್ರಿಸ್ತನು ತಡೆಗಳನ್ನು ನೀಗಿಸಿ ಮಾರ್ಗವನ್ನು ಮಾಡುವವನು. ಇದುವರೆಗೂ ನಿಮ್ಮ ಜೀವಿತದಲ್ಲಿ ಅನೇಕ ತಡೆಗಳು. ಹೌದಾ? ಏನೋ ಒಂದು ಕಾರ್ಯವನ್ನು ಮಾಡೋದಕ್ಕೆ ಹೋಗುತ್ತೀರಿ, ಅದರಲ್ಲಿ ತಡೆ, ಮಕ್ಕಳ ಕಾರ್ಯದಲ್ಲಿ ತಡೆ, ವ್ಯಾಪಾರದಲ್ಲಿ ತಡೆ, ಕೆಲಸದಲ್ಲಿ ತಡೆ, ಪ್ರಮೋಷನ್ ವಿಷಯದಲ್ಲಿ ತಡೆ. ಒಂದು ಒಳಿತನ್ನು ಎದುರು ನೋಡುವಾಗ ಕೊನೆಯ ಗಳಿಗೆಯಲ್ಲಿ ತಡೆಯಾಗಿ ಹೋಗುತ್ತದೆ. ಈ ತಡೆಗಳ ನಿಮಿತ್ತವಾಗಿ ಮನ ಸೋತು ಹೋದವರು ಅನೇಕರು. ಆದರೆ ದೇವರಿಗೆ ಏನು ಹೆಸರು ಗೊತ್ತಾ? ತಡೆಗಳನ್ನು ಒಡೆಯುವವನು. ನಿಮ್ಮ ಜೀವಿತದಲ್ಲಿ ಈ ದಿನಗಳಲ್ಲಿ ದೇವರು ತಡೆಗಳನ್ನು ನೀಗಿಸಲಿದ್ದಾರೆ, ಕಾರ್ಯವನ್ನು ಸಫಲ ಮಾಡಲಿದ್ದಾರೆ, ಮಾರ್ಗವಿಲ್ಲದ ಸ್ಥಳದಲ್ಲಿ ಮಾರ್ಗ ಮಾಡಲಿದ್ದಾರೆ. ಇಸ್ರೇಲ್ ಜನರನ್ನು ದೇವರು ಐಗುಪ್ತದಿಂದ ಮುನ್ನಡೆಸುವಾಗ ಮೊದಲನೆಯದಾಗಿ ಕೆಂಪು ಸಮುದ್ರ ತಡೆಯಾಗಿ ನಿಂತಿತ್ತು. ಅವರು ಮುಂದೆ ಹೋಗದಂತೆ ಒಂದು ದೊಡ್ಡ ಸಮುದ್ರ ತಡೆಯಾಗಿ ನಿಂತಿದೆ. ಹೇಗೆ ಇದನ್ನು ದಾಟಿ ಹೋಗಬಹುದು? ಆತನು ಸರ್ವಶಕ್ತನಾದ ದೇವರಲ್ಲವಾ? ದೇವರು ಸಮುದ್ರವನ್ನು ಎರಡಾಗಿ ವಿಭಾಗಿಸಿ ತಡೆಗಳನ್ನು ಒಡೆದು ಮಾರ್ಗ ಮಾಡಿದನು. ಸುಮಾರು 19 ಕಿಲೋಮೀಟರ್ ದೂರದವರೆಗೂ ಸಮುದ್ರವನ್ನು ಎರಡಾಗಿ ವಿಭಾಗಿಸಿ ಅದರ ಮಧ್ಯದಲ್ಲಿ ನಡೆಸಿದರು ಎಂಬುದಾಗಿ ನಾವು ಸತ್ಯವೇದದಲ್ಲಿ ನೋಡುತ್ತೇವೆ. ಪ್ರಿಯರಾದವರೇ, ಅದೇ ರೀತಿಯಾಗಿ ಯೋರ್ದಾನ್ ನದಿ ದಡಮೀರಿ ಬಂದಿತು. ಇಸ್ರಾಯೇಲ್ ಜನರು ಅದನ್ನು ದಾಟಿ ಹೋಗಲಾಗದ ಅವಸ್ಥೆ. ದೇವರು ನದಿಯನ್ನೇ ನಿಲ್ಲಿಸಿ ಮಾರ್ಗವನ್ನು ಉಂಟು ಮಾಡಿ ಅದ್ಭುತವಾಗಿ ನಡೆಸಿದರು. ಒಂದು ಪಟ್ಟಣವನ್ನು ಸ್ವತಂತ್ರಿಸಿಕೊಳ್ಳಬೇಕು, ದೊಡ್ಡ ಒಂದು ಗೋಡೆ, ಒಂದು ಕೋಟೆ, ಅದನ್ನು ಒಡೆದಾಕಲಾಗದು, ದಾಟಲಾಗದು. ಅಷ್ಟು ಎತ್ತರ, ಅಷ್ಟು ಅಗಲ. ಆದರೆ ದೇವರು ಆ ತಡೆಗಳನ್ನು ನೀಗಿಸಿ ದೇವ ಜನರನ್ನು ಮುನ್ನಡೆಸಿದರು. ನಿಮ್ಮ ಜೀವಿತದಲ್ಲೂ ಕೆಂಪು ಸಮುದ್ರದ ಹಾಗೆ ಭಯ ಹುಟ್ಟಿಸುವ ತಡೆಗಳು, ಯೋರ್ದಾನಿನ ಹಾಗೆ ದೊಡ್ಡ ಪ್ರವಾಹದಂತಹ ತಡೆಗಳು, ದೊಡ್ಡ ಎರಿಕೋನಂತಹ ತಡೆಗಳು ಹೇಗೆ ದಾಟುವುದು, ಹೇಗೆ ಮುನ್ನಡೆಯುವುದು? ಯಾವ ಮಾರ್ಗವೂ ಇಲ್ಲ ಎಂದು ಕಂಗಾಲಾಗಿ ನಿಂತಿದ್ದೀರಾ? ದೇವರು ಹೇಳುತ್ತಾರೆ, ನನ್ನ ಮಗನೇ, ನನ್ನ ಮಗಳೇ, ನಾನು ತಡೆಗಳನ್ನು ಒಡೆಯುವ ದೇವರು. ನಾನು ನಿನ್ನ ಮುಂದೆ ನಡೆದು ಹೋಗುವೆನು, ನಾನು ತಡೆಗಳನ್ನು ಒಡೆಯುವೆನು, ನಿನ್ನನ್ನು ಆ ಮಾರ್ಗದಲ್ಲಿ ನಡೆಸುವನೆಂದು ಮಾತು ಕೊಡುತ್ತಾನೆ. ನೀವು ನಂಬುತ್ತೀರಾ? ನಮ್ಮ ಜೀವಿತದಲ್ಲಿ ಬರುವಂತಹ ತಡೆಗಳನ್ನು ನೀಗಿಸಿ ಕಾರ್ಯಗಳನ್ನು ಸಫಲ ಮಾಡಲು ಶಿಲುಬೆಯಲ್ಲಿ ತನ್ನನ್ನು ಬಲಿಯಾಗಿ ಕೊಟ್ಟನು. ಯಾಕೆ? ಸೈತಾನನೇ ತಡೆ ಮಾಡುವವನು. ಹೇಗಾದರೂ ತಡೆಯನ್ನುಂಟು ಮಾಡಿ ನಮ್ಮನ್ನು ಅಡಗಿಸಲು ಬಯಸುತ್ತಾನೆ. ಆ ಸೈತಾನನ ಮೇಲೆ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಜಯ ಹೊಂದಿದನು. ಆದ್ದರಿಂದ ಯೇಸು ಕ್ರಿಸ್ತನ ನಾಮದಲ್ಲಿ ತಡೆಗಳು ನೀಗುತ್ತವೆ. ನಂಬಿಕೆಯಿಂದ ನನ್ನೊಟ್ಟಿಗೆ ಸೇರಿ ಪ್ರಾರ್ಥಿಸಿ, ಇದುವರೆಗೂ ಕಂಡಂತ ತಡೆಗಳು ಇಂದು ನೀಗಬೇಕು, ಈ ತಿಂಗಳಲ್ಲಿ ಮಾರ್ಗ ತೆರೆಯಲ್ಪಡಬೇಕು, ಕಾರ್ಯಗಳು ಸಫಲವಾಗಬೇಕು. ದೇವರು ಮಾಡುತ್ತಾರೆ. ನಂಬಿಕೆಯಿಂದ ನನ್ನೊಟ್ಟಿಗೆ ಸೇರಿ ಪ್ರಾರ್ಥಿಸಿ ಹಿಂದೆ ಒಂದು ಅದ್ಭುತ ಬದಲಾವಣೆಯನ್ನು ಕಾಣುವಿರಿ. ತಂದೆಯೇ, ನೀವು ತಡೆಗಳನ್ನು ಒಡೆಯುವಂತ ದೇವರೆಂಬುದನ್ನು ನಂಬುತ್ತೇವೆ. ನೀವು ಕೊಟ್ಟಂತ ವಾಗ್ದಾನಕ್ಕಾಗಿ ಸ್ತೋತ್ರ. ಇದು ನನಗಾಗಿ, ನನಗೆ ಈ ವಾಗ್ದಾನವನ್ನು ಮಾಡಿದ್ದೀರಿ. ನಜರೇತಿನ ಯೇಸುವಿನ ನಾಮದಲ್ಲಿ ಸೈತಾನನು ತರುವಂತ ಎಲ್ಲ ತಡೆಗಳು ನೀಗಿ ಹೋಗಲಿ, ತಡೆಗಳು ಮಾರ್ಪಡಲಿ. ತಡೆಗಳನ್ನು ಒಡೆದು ಮಾರ್ಗವನ್ನು ಮಾಡುವ ದೇವರು
ನನಗಾಗಿ ಅದ್ಭುತವನ್ನು ಮಾಡಿ ತಡೆಗಳನ್ನು ಒಡೆದು ಕಾರ್ಯವನ್ನು ಸಫಲ ಮಾಡುವುದಕ್ಕಾಗಿ ಸ್ತೋತ್ರ. ತಂದೆಯೇ, ಈ ಮಗನಿಗೆ ಈ ಮಗಳಿಗೆ ತಡೆಗಳನ್ನು ನೀಗಿಸಿ ದಿನಗಳಲ್ಲಿ ಕಾರ್ಯವನ್ನು ಸಫಲ ಮಾಡುವುದಕ್ಕಾಗಿ ಸ್ತೋತ್ರ ಸ್ತೋತ್ರ. ಯೇಸುಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಆಮೇನ್ ಆಮೇನ್.